ಹಲೋ ಸ್ನೇಹಿತರೆ, ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ. ಇಂದು ಮಹಾಭಾರತದ 62ನೇ ಎಪಿಸೋಡ್. ಇದು ಒಂದು ಪ್ರಾಚೀನ ಕತೆ, ದೇಶದ ನಾಡಿನ ಹೆಮ್ಮೆಯ ಮಹಾಭಾರತ ಕತೆ. ಇದು ಶೂರತೆ, ದ್ವೇಷ, ಪ್ರೀತಿಯ ಬರೆತ ಕಥೆಯಾಗಿದೆ. ಕೌರವರ ರಾಜಕುಮಾರ ದುರ್ಯೋಧನನ ಕತೆ. ನಾಯಕ ಎನ್ನೋದು ಸರಿ, ಕಲಾನಾಯಕ ಎನ್ನೋದು ಸರಿ, ಪ್ರಶ್ನೆ ನಿಮ್ಮದಾಗಿದೆ. ಇವತ್ತು ನಾವು ಅವನ ಕಥೆಯನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡೋಣ. ಕೌರವರ ಮೊಟ್ಟ ಮೊದಲ ರಾಜಕುಮಾರ, ತಂದೆ ಋತರಾಷ್ಟ್ರನ ಮೇಲೆ ಅವನಿಗಿದ್ದ ಪ್ರೀತಿಯು ಎಷ್ಟು ದೊಡ್ಡದು ಅಂದರೆ, ತಮ್ಮ ಹಕ್ಕನ್ನು ಉಳಿಸಿಕೊಳ್ಳಲು ಏನು ಮಾಡಬೇಕಾದರೂ ಬದ್ಧನಾಗಿದ್ದನು. ಅವನಿಗೆ ಆಳ್ವಿಕೆ ಮಾಡಬೇಕೆಂಬುದು ಅವನ ಆಕಾಂಕ್ಷೆ. ಈ ಒಂದು ಆಸೆಯೇ ಅವನನ್ನು ಪಾಂಡವರ ವಿರುದ್ಧ ದ್ವೇಷದಿಂದ ತುಂಬಿತು. ದುರ್ಯೋಧನನು ಚಿಕ್ಕ ವಯಸ್ಸಿನಿಂದ ಮುಗ್ಧ, ಅಸೂಯೆ ದ್ವೇಷವಾಗಿ ಬೆಳೆದು ಮನಸ್ಸನ್ನು ಕೆಡಿಸುವ ಬಲವಾದ ಕೀಳಾಗಿ ಬೆಳೆದಿತ್ತು. ಅನೇಕ ವಿಚಾರಗಳಲ್ಲಿ ಅವನು ತಂದೆಗಿಂತ ಭಿನ್ನನಾಗಿದ್ದನು. ಋತರಾಷ್ಟ್ರ ಏಡಿ, ಲೋಭಿ, ತನ್ನ ಭಾವನೆಗಳನ್ನು ಮುಚ್ಚಿಟ್ಟಿಕೊಂಡು ಒಳ್ಳೆಯ ಸದ್ವರ್ತನೆಯ ಸೋಗು ಹಾಕಬಲ್ಲವನು. ಆದರೆ ದುರ್ಯೋಧನನು ಏಡಿಯಲ್ಲ, ಆಷಾಢಭೂತಿಯಲ್ಲ. ತಂದೆಯ ಅತಿರೇಕದ ಎಚ್ಚರ ಇವನಿಗಾಗದು. ಇವನದು ನೇರ ಮನಸ್ಸು, ತನ್ನ ದ್ವೇಷ ಸೂಯೆಗಳನ್ನು ಮುಚ್ಚಿಟ್ಟುಕೊಳ್ಳಲಾರ. ತನ್ನನ್ನು ಸಂತೋಷಪಡಿಸಿದ ಅನಾಮಧೇಯ ರಾಧೆಯನಿಗೆ ಅಂಗರಾಜ್ಯಾಭಿಷೇಕವನ್ನು ಮಾಡುವಂತಹ ಉದಾರಿ. ಅವನು ಆಳಿದ 13 ವರ್ಷಗಳಲ್ಲಿ ಪ್ರಜೆಗಳು ಸುಖವಾಗಿದ್ದರು. ನಿಜವಾಗಿ ಅವನು ತುಂಬಾ ಒಳ್ಳೆಯ ಮನುಷ್ಯ. ಅವನ ಏಕಮಂತ್ರ ದೋಷವೆಂದರೆ ಅಸೂಯೆ ಒಂದೇ. ಅದೇ ಮುಂದೆ ಅವನ ದುರಂತಕ್ಕೆ ಕಾರಣವಾಯಿತು. ಇವನಿಗೆ ರಾಜಧಾನಿಯಲ್ಲಿ ಎಲ್ಲರೂ ಇದ್ದರು. ದುಶ್ಯಾಸನ, ಕರ್ಣ ಮತ್ತು ಶಕುನಿಯರು ಅವನ ಸತ್ಯವಾದ ನೆರವು. ಇವರೆಲ್ಲರೂ ಸೇರಿ ಪಾಂಡವರ ವಿರುದ್ಧ ದುರ್ಯೋಧನನ ಹೋರಾಟಕ್ಕೆ ಬಲ ತಂದರು. ಆದರೆ ದುರುದ್ದೇಶಕ್ಕೆ ಆಕರ್ಷಿತನಾದ ಶಕುನಿಯ ಕೆಲಸದ ಪರಿಣಾಮ ಪಾಂಡವರು ಮತ್ತು ಕೌರವರು ಸದಾ ವಿರೋಧಿಗಳಾಗಿ ಉಳಿದರು. ಅದು ಒಮ್ಮೆ ಕೌರವ ಮತ್ತು ಪಾಂಡವ ಸಮಾಜಗಳನ್ನು ವಿಭಜಿಸಿದ ಕ್ಷಣ. ಅಖಾಡದಲ್ಲಿ ಕ್ರೀಡೆ ಇಲ್ಲ, ರಾಜಮನೆತನಗಳಲ್ಲಿ ಜೂಜಾಟ. ಶಕುನಿಯ ಕುತಂತ್ರದಿಂದ, ದುರ್ಯೋಧನನ ಸಮ್ಮತದಿಂದ ಪಾಂಡವರು ತಮ್ಮ ಆಸ್ತಿ ಮಾನವನ್ನು ಕಳೆದುಕೊಂಡರು. ಅಲ್ಲಿ ನಡೆಯಿತು ಅತ್ಯಂತ ನಿಷ್ಠೂರ ಘಟನೆಯೊಂದು, ದ್ರೌಪದಿಯ ವಸ್ತ್ರಾಪರಣ. ಈ ದುರ್ಯೋಧನನ ಮಸನ ಕಳ್ಳಿಗೆ ಕೂಡ ಮುರಿಯುವ ಶಿಲ್ಪಿಯಾಗಿಯೇ ಉಳಿಯಿತು. ಅನೇಕರಿಗೆ ಇದು ದುರ್ಯೋಧನನ ಕಲಾನಾಯಕತ್ವದ ಪ್ರಾರಂಭ. ಆದರೆ ಪ್ರತಿಯೊಬ್ಬ ರಾಜನಿಗೂ ಒಂದು ಮೃದು ಮನಸ್ಸಿನ ಹಂತ ಇರುತ್ತದೆ. ಕರ್ಣನೊಂದಿಗೆ ದುರ್ಯೋಧನನ ಸ್ನೇಹವು ಅದಕ್ಕೊಂದು ಸಾಕ್ಷಿಯಾಗಿದೆ. ಕರ್ಣನಿಗೆ ಜಾತಿಯ ಹಿಂಸೆ ತಂದುಕೊಟ್ಟ ಪ್ರಪಂಚದಲ್ಲಿ ದುರ್ಯೋಧನನೇ ಮೊದಲನೆಯವನು ನಂಬಿಕೆ ತೋರಿದನು. ಇಂತಹ ಸ್ನೇಹಕ್ಕಾಗಿ ಕರ್ಣನು ತನ್ನ ಜೀವವನ್ನೇ ಬಲಿದಾನ ಮಾಡಲು ಸಿದ್ಧನಾಗಿದ್ದ. ಕುರುಕ್ಷೇತ್ರದ ಯುದ್ಧವೇ ದುರ್ಯೋಧನನ ಶಕ್ತಿಯ ಪರಾಕಾಷ್ಠೆ. ಆತನಿಗೆ ತನ್ನ ದೇಶ, ತನ್ನ ಕುಟುಂಬ, ತನ್ನ ಹಕ್ಕುಗಳಿಗಾಗಿ ಹೋರಾಡಬೇಕೆಂಬ ದೃಢವಾದ ತೀರ್ಮಾನವಿತ್ತು. ಅವನಿಗೆ ಎಲ್ಲರಂತೆ ಧರ್ಮ ಎಂಬ ಶಬ್ದಕ್ಕಿಂತ ವಿಜಯ ಎಂದರೆ ಹೆಚ್ಚು ಮಹತ್ವವೇನೋ ಇತ್ತು. ಇದರಿಂದ ಆತನ ಶೂರತೆ ಎಂತಾದು ಎಂಬುದಕ್ಕೆ ಪ್ರಶ್ನೆಯಿಲ್ಲ. ದುರ್ಯೋಧನ ಮತ್ತು ಭೀಮನ ನಡುವಿನ ಕೊನೆಯ ಗದಾಯುದ್ಧ, ಇದು ದ್ವೇಷದ ಸೀಮೆಯನ್ನೇ ಮೀರಿ ನಡೆದ ಒಂದು ಹೋರಾಟ. ಈ ಯುದ್ಧದ ನಂತರ ಪಾಂಡವರು ಗೆಲ್ಲಿದರು. ಆದರೆ ದುರ್ಯೋಧನನ ಧೈರ್ಯ ಮತ್ತು ಶೂರತೆ ಎಂದಿಗೂ ಮರೆಯಲಾಗದಂತೆ ಉಳಿಯಿತು. ದುರ್ಯೋಧನನು ಹೇಳುತ್ತಾನೆ, ನಾನು ತಪ್ಪೇನು ಮಾಡಿದೆ? ನನ್ನ ರಾಜ್ಯಕ್ಕಾಗಿ ಹೋರಾಟ ಮಾಡಿದ ಮಾತ್ರಕ್ಕೆ ಪಾಂಡವರಿಗೂ ನನಗೂ ಒಂದೇ ಹಕ್ಕು. ಯುದ್ಧ ನನ್ನ ಪುರುಷಾರ್ಥ, ನನ್ನ ಶಬದ ಭಗ್ನವಾಯಿತು. ಆದರೆ ನನ್ನ ಧೈರ್ಯ ಅದು ಯಾವಾಗಲೂ ಉಳಿಯುತ್ತದೆ ಎಂದು ಹೇಳುತ್ತಾನೆ. ದುರ್ಯೋಧನ ಶೂರನೋ ಅಥವಾ ಕಲಾನಾಯಕರೋ, ಅವನ ಶೂರತೆ ದ್ವೇಷ ಸ್ನೇಹದ ಭಾವನೆಗಳ ಮಿಶ್ರಣವಾಗಿದ್ದನು.
ಕೇವಲ ಅವನ ಕೃತ್ಯಗಳು ಹೇಗೆ ಜನರ ನೆನಪುಗಳಲ್ಲಿ ಉಳಿದವೋ ಎಂಬುದರ ಮೇಲೆ ಅವನ ಮೌಲ್ಯ ಇಡಬಹುದು. ಅವನ ಕಥೆಯು ನಮಗೆ ಸತತ ಪ್ರಶ್ನೆಯನ್ನು ಕೊಂಡುಬರುತ್ತದೆ. ನ್ಯಾಯ ಧರ್ಮ ಎಂಬುವು ಈಗ ನಮ್ಮ ದೃಷ್ಟಿಕೋನಗಳ ಮೇಲೆ ಆಧಾರವಾಗುತ್ತವೆ. ಈಗ ನೀವು ತೀರ್ಮಾನ ಮಾಡಿ. ಕೇವಲ ಕಥೆಯಲ್ಲ, ಜೀವನದಲ್ಲಿಯೂ ನಾಯಕ ಅಥವಾ ಕಲಾನಾಯಕ ಯಾರು? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಒಂದು ಲೈಕಿಂದ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.